ಗಾದೆಗಳು ಗಾದೆಗಳು ನಮ್ಮ ಹಿರಿಯರ ಅನುಭವದಿಂದ ಮೂಡಿ ಬಂದಿರುವ ಸೂತ್ರ ರೂಪದ ಸುಕ್ತಿಗಳು ಇವುಗಳಲ್ಲಿ ಲೋಕಾನುಭವ ಮೂಡಿರುತ್ತದೆ ಜ್ಞಾನ ಸಂಕ್ಷಿಪ್ತತೆ ಚುರುಕುತನ ಇವುಗಳು ಗಾದೆಯ ಲಕ್ಷಣಗಳು ಉದಾಹರಣೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ಮಿಗಿಲಾದ ಖಾದ್ಯ ವಸ್ತುವಾಗಲಿ ತಾಯಿಗಿಂತ ಮಿಗಿಲಾದ ಬಂಧುವಾಗಲಿ ಇವೆಲ್ಲವೆಂಬುದು ಈ ಗಾದೆ ಮಾತಿನ ಅರ್ಥ ಊಟ ಸಿದ್ಧತೆಗಾಗಿ ಅನೇಕ ರೀತಿಯ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ತಂದು ಗಮಗಮ ಎನ್ನುವಂತೆ ಅಡಿಗೆಯನ್ನು ಮಾಡಿ ಅಗ್ಗದ ಬೆಳೆಯ ಉಪ್ಪನ್ನು ಹಾಕುವುದನ್ನು ಮರೆತರೆ ಆ ಊಟಕ್ಕೆ ರುಚಿ ಇರುವುದಿಲ್ಲ ಮಗುವಿಗೆ ತಾಯಿಯೇ ಮೊದಲ ಗುರು ಆಕೆ ಮಗುವನ್ನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಪೋಷಿಸುತ್ತಾಳೆ ಮಗು ಮೊದಲು ಗುರುತಿಸುವುದು ತಾಯಿಯನ್ನೇ ನಂತರ ಉಳಿದ ಬಳಗವನ್ನು ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ಪ್ರೇಮ ವಾತ್ಸಲ್ಯ ಕರುಣೆ ಅನುಕಂಪ ಸಮಕಾರಾದಿಗಳನ್ನು ಧಾರೆ ಎರೆದು ಬೆಳೆಸುತ್ತಾಳೆ ಒಟ್ಟಾರೆ ನಾವು ಬಂಧು ಬಳಗದಲ್ಲಿ ತಾಯಿಗಿಂತ ಶ್ರೇಷ್ಠವಾದ ಬಂಧುವಿಲ್ಲವೆಂದು ಉಪ್ಪಿಗಿಂತ ರುಚಿಕರವಾದದ್ದು ಮತ್ತೊಂದಿಲ್ಲವೆಂಬುದನ್ನು ಅರಿತು ಬಾಳಬೇಕು ಗಾದೆ ಮಾತುಗಳಿಗೆ ಕೆಲವು ಉದಾಹರಣೆಗಳು ಶಕ್ತಿಗಿಂತ ಯುಕ್ತಿ ಮೇಲು ಅತಿಯಾಸೆ ಗತಿ ಕೆಡಿಸುತ್ತು ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ